ನವೆಂಬರ್ 12ನೇ ತಾರೀಕು ಮಲ್ಪೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿರುವ ನೇಜಾರ್ ಗ್ರಾಮದಲ್ಲಿ ಒಂದೇ ಕುಟುಂಬದಲ್ಲಿ 4 ಜನ ಕೊಲೆ ಪ್ರಕರಣ ದಾಖಲಾಗಿದೆ. ಇದರ ಸಲುವಾಗಿ ನಾವು ಒಂದು 5 ತಂಡವನ್ನು ರಚನೆ ಮಾಡಿ ಹಲವಾರು ಆ್ಯಂಗಲ್ನಲ್ಲಿ ಎನ್ಕ್ವೈರಿ ಮಾಡ್ತಾ ಬಂದಿದ್ದೀವಿ. ಈಗ ನಮಗೆ ಒಂದು ಸಸ್ಪೆಕ್ಟ್ ಕ್ಲಿಯರ್ ಆಗಿ ಸಿಕ್ಕಿದ್ದಾರೆ. ಅವರು ನಿನ್ನೆ ನಮ್ಮ ಉಡುಪಿ ಪೊಲೀಸ್ ಅವರು ಕುಡಚಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಪ್ರವೀಣ್ ಅರುಣ್ ಚೌಗ್ಲೆ ಎಂದು ಒಬ್ಬರನ್ನು ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡ್ತಾಯಿದ್ವಿ. ಡೀಟೇಲ್ ಎನ್ಕ್ವೈರಿ ಈಗ ಆಗ್ತಾಯಿದೆ. ಎನ್ಕ್ವೈರಿ ಆದ ಮೇಲೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ಮಾಧ್ಯಮಕ್ಕೆ ಬೇಸ್ಡ್ ಆನ್ ಟೆಕ್ನಿಕಲ್ ಅನಾಲಿಸಿಸ್ ಆ್ಯಂಡ್ ಹ್ಯೂಮನ್ ಇಂಟೆಲಿಜೆನ್ಸ್ ನಮಗೆ ಆ ವ್ಯಕ್ತಿ ಮೇಲೆ ಅನುಮಾನ ಇದೆ. ಎರಡು ಹ್ಯೂಮನ್ ಇಂಟೆಲಿಜೆನ್ಸ್ ಜೊತೆ ಟೆಕ್ನಿಕಲ್ ಅನಾಲಿಸಿಸು ಸೇರಿ ನಾವು ಆ ವ್ಯಕ್ತಿಯನ್ನು ಕರ್ಕೊಂಡು ಬಂದಿದ್ವಿ. ಸೊ ಇನ್ವೆಸ್ಟಿಗೇಷನ್ ಇವತ್ತು ನಮಗೆ ಸ್ವಲ್ಪ ಇನ್ನೂ ಡೀಟೇಲ್ ಪಿಕ್ಚರ್ಸ್ ಇದೆ. ಸಂಜೆ ಒಳಗೆ ಏನು ಮೋಟಿವ್ ಒಂದು ಆ್ಯಂಡ್ ಅದರ್ ಥಿಂಗ್ಸ್ ಅನ್ನು ಡೀಟೇಲ್ ಆಗಿ ಎನ್ಕ್ವೈರಿ ಮಾಡ್ತೀವಿ. ಅವ್ರ ಟೈಮಿಂಗ್ಸ್ ಏನಿದೆಯೋ ಲೀಗಲ್ ಪ್ರೊಸೀಜರ್ ಪ್ರಕಾರ ಅದರ ಪ್ರಕಾರ ಟೈಮಿಂಗ್ ಒಳಗೆ ಪ್ರೊಡ್ಯೂಸ್ ಮಾಡ್ತೀವಿ. ಅದು ಎಲ್ಲ ಮಾಹಿತಿ ಎನ್ಕ್ವೈರಿ ತನಿಖಾಧಿಕಾರಿ ಎನ್ಕ್ವೈರಿ ಮಾಡಿ ವರದಿ ಕೊಟ್ಟಿದ ಮೇಲೆ ಡೀಟೇಲ್ ಆಗಿ ಇಲ್ಲ. ನಮ್ಮ ಮಾಹಿತಿ ಪ್ರಕಾರ ಅವರು ಸಿ ಆರ್ ಪಿ ಎಫ್ ನಲ್ಲಿನೋ ಸಿ ಎಸ್ ಎಫ್ ಪ್ರಕಾರನೂ ಇಲ್ಲ ಎಂದು ನಮಗೆ ಮಾಹಿತಿ ಇದೆ. ಯಾವುದೋ ಸಿವಿಲ್ ಪೊಲೀಸ್ನಲ್ಲಿ ಇರಬಹುದು ಎಂದು ಮಾಹಿತಿ ಇದೆ. ಅದು ಇನ್ನೂ ವೆರಿಫೈ ಮಾಡ್ತಾ ಇದ್ವಿ. ವೆರಿಫೈ ಮಾಡಿದ ಮೇಲೆ ಸಂಜೆ ಎಲ್ಲ ಡೀಟೇಲ್ಸ್ ಸಂಜೆ ಕೊಡ್ತೀವಿ. ಡಿಟೈನ್ ಮಾಡಿದ್ವಿ ಸಂಜೆ. ಅರೆಸ್ಟ್ ಪ್ರೊಸೀಜರ್ ಇನ್ ಕೇಸ್ ಅವ್ನು ಬೇಕಂದ್ರೆ ಅವನ ಮೇಲೆ ಎನ್ಕ್ವೈರಿ ಮಾಡಿ ಇನ್ವೆಸ್ಟಿಗೇಷನ್ ಅಲ್ಲಿ ಅವ್ರ ಪಾತ್ರ ಕಂಡು ಬಂದ್ರೆ ಅವರನ್ನ ಅರೆಸ್ಟ್ ಮಾಡ್ತೀವಿ. ಆಮೇಲೆ ಎಲ್ಲ ಮತ್ತೆ ಅದೇ ವಿಚಾರವನ್ನು ನಾವು ಎನ್ಕ್ವೈರಿ ಮಾಡಿದ ಮೇಲೆ ತಿಳಿಸಬೇಕಾಗುತ್ತೆ. ಬೆಳಗಾವಿನಲ್ಲಿ ಅವರು ಕೊಡಚಿನಲ್ಲಿ ಎಲ್ಲಿ ಅರೆಸ್ಟ್ ಮಾಡಿದ್ದಾರೆ ಎಂದು ಇನ್ಸ್ಪೆಕ್ಟರ್ ವರದಿ ತಗೊಂಡ ಮೇಲೆ ನಾನು ನಾವು ಹಲವಾರು ಜನ ಸಸ್ಪೆಕ್ಟ್ಸ್ ಅನ್ನು ವೆರಿಫೈ ಮಾಡಿದ್ದೀವಿ. ಈಗಾಗಲೇ ಹೇಳಬೇಕಂದ್ರೆ ಸುಮಾರು 15-20 ಜನಗಿಂತ ಜಾಸ್ತಿ ನಾವು ಎನ್ಕ್ವೈರಿ ಮಾಡಿದ್ದೀವಿ. ಸೊ ಅದೇ ಥರ ಇನ್ನೊಂದು ಸಸ್ಪೆಕ್ಟ್ ಅನ್ನು ಕರ್ಕೊಂಡು ಬಂದಿದ್ದೀವಿ. ಸೊ ಡೀಟೇಲ್ಡ್ ಇನ್ಫಾರ್ಮೇಶನ್ ಬಂದ ಮೇಲೆ ಸಂಜೆ ಈಗ ಆರೋಪಿಯನ್ನು ಉಡುಪಿ ಕರ್ಕೊಂಡ್ಬಂದಿದ್ದೀರಿ ಸರ್? ಇಲ್ಲ, ಅದೆಲ್ಲ ಇನ್ವೆಸ್ಟಿಗೇಷನ್ನಲ್ಲಿ ಇದೆಯೇ. ಸೊ ಆ್ಯಸ್ ಅಂಡ್ ವೆನ್ ನಮಗೆ ಪಬ್ಲಿಕ್ಕಿಗೆ ಅಥವಾ ಮಾಧ್ಯಮಕ್ಕೆ ಮಾಹಿತಿ ಕೊಡಬೇಕಾಗಿರುವ ಸಂದರ್ಭದಲ್ಲಿ ಕೊಡ್ತೀವಿ. ಕೋರ್ಟಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿದ್ದೆ. ಎಲ್ಲ ಕಡೆಯೂ ಬಿಗಿ ಪೊಲೀಸ್ ಬಂದೋಬಸ್ತ್ ಇರಬೇಕು ಎಂದು ದಟ್ ಇಸ್ ಮಾಡಿದ್ದೀವಿ. ಎಲ್ಲ ಕಡೆಯೂ ಮಾಡಿದ್ದೀವಿ ಹಲವಾರು ಕಡೆಗೆ ಅಲ್ಲಿ. ಸೊ ಎಲ್ಲೆಲ್ಲಿ ನಮಗೆ ಪ್ರಾಬ್ಲಮ್ಗಳು ಏನೋ ಆಂಟಿಸಿಪೇಟ್ ಆಗುತ್ತೆ ಅಥವಾ ಕೆಲವೊಂದು ರೂಮರ್ಸ್ ಕೆಲವೊಂದು ವಿಷಯಗಳಲ್ಲಿ ನಿನ್ನೆ ಮಾಧ್ಯಮದಲ್ಲಿ ಬಂದಿರೋ ರೂಮರ್ಸ್ ಎಂದು ತಾವೇ ಹೇಳಿದ್ರಿ. ಸೊ ಆ ಥರ ವಿಷಯಗಳನ್ನು ತಡೆಗಟ್ಟೋಕ್ಕೋಸ್ಕರ ನಾವು ಬಂದೋಬಸ್ತ್ ಮಾಡಿದ್ವಿ ಆ್ಯಂಡ್ ಮುಂಜಾಗ್ರತಾ ಕ್ರಮಕ್ಕೋಸ್ಕರ ಮಾಡಿದ್ವಿ. ದಟ್ ಇಸ್ ಜನರಲ್. ಈಗ ಸಿ ಸಿ ಕ್ಯಾಮರಲ್ಲಿ ಇದ್ದವನು ಆರೋಪಿ ಅವನ್ಯ ಅಂತ ಕನ್ಫರ್ಮ್ ಆಗಿದೆ ಸರ್? ಕನ್ಫರ್ಮ್ ಮಾಡಿ ಸಂಜೆ ಹೇಳ್ತೀವಿ. ಇನ್ವೆಸ್ಟಿಗೇಷನ್ ಮುಗಿದ ಮೇಲೆ ದಿಸ್ ಇಸ್ ಮೈ ಅಫಿಷಿಯಲ್ ಸ್ಟೇಟ್ಮೆಂಟ್. ಈಗ ಇಟ್ ಇಸ್ ನಾಟ್ ದ ಟೈಮ್ ಟು ಪ್ರೋಬ್. ನಾನು ಇದರಲ್ಲಿ ಇಸ್ ಮೈ ಅಫಿಷಿಯಲ್ ಸ್ಟೇಟ್ಮೆಂಟ್. ಇನ್ವೆಸ್ಟಿಗೇಷನ್ ಮುಗಿದ ಮೇಲೆ ಅದೆಲ್ಲ ಹೇಳ್ತೀವಿ. ದೋ ಸರ್ ವೆರಿ ವಶಕ್ಕೆ ಸರ್ ಅರೆಸ್ಟ್ ಸರ್ ಈಗ ವಶಕ್ಕೆ ಇದ್ದಾರೆ. ಅರೆಸ್ಟ್ ಆಗಿಲ್ಲ ವಶಕ್ಕೆ ಅರೆಸ್ಟ್ ಆಗಿದೆ. ವಿಚಾರಣೆ ಮಾಡ್ತಾ ಇದ್ದೀವಿ. ಹೌದು.